ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸ್ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರಿ ದುಡ್ಡು ಅಮೌಂಟ್ ಯಾವಾಗ ಬರುತ್ತೆ ಅಂತ. ಈಗ ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಮಾಹಿತಿ ಪ್ರಕಾರ ಈ ಸಾಕಷ್ಟು ಜನಕ್ಕೆ ಅಮೌಂಟ್ ಬಂದುಬಿಟ್ಟು ಓಲ್ಡ್ ಆಗಿತ್ತು, ಇನ್ನು ಕೂಡ ಪೆಂಡಿಂಗ್ ಆಗಿತ್ತು, ಇನ್ನು ಕೂಡ ಡಿಬಿಟಿ ಪುಷ್ ಆಗಿತ್ತು, ಇನ್ನು ಕೂಡ ಸ್ಟೇಟಸ್ ಪೆಂಡಿಂಗ್ ಆಗಿತ್ತು, ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿತ್ತು, ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ, ಬಟ್ ಡಿಪಾರ್ಟ್ಮೆಂಟಿಂದ ಅಮೌಂಟ್ ರಿಲೀಸ್ ಆಗಿರಲಿಲ್ಲ, ಈ ರೀತಿ ಸಮಸ್ಯೆ ಇತ್ತು. ಈಗ ಫೈನಲ್ ಇದು ಸಾಲ್ವ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಒಂದ್ಸಲ ನೀವು ಒಂದ್ಸಲ ಕ್ಲಾಸ್ ಚೆಕ್ ಮಾಡ್ಕೊಳ್ಳಿ, ಯಾವ ವಿದ್ಯಾರ್ಥಿಗಳಿಗೆ ಬರೀ ಪೆಂಡಿಂಗ್ ಇತ್ತು, ಸಮಸ್ಯೆ ಇತ್ತು ಅಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಅನ್ನು ಕೂಡ ಕ್ರೆಡಿಟ್ ಮಾಡಿದ್ದಾರೆ ಅಂತ ಬರ್ತಾ ಇದೆ ಮಾಹಿತಿ. ಅದರದ್ದು ಏನು, ನಿಮ್ಮದು ಯಾವುದೇ ರೀತಿ ತಾಲೂಕು ವೆರಿಫಿಕೇಶನ್ ಆಗಿಲ್ಲ, ಅಪ್ಲಿಕೇಶನ್ ಇನ್ನು ಕೂಡ ವೆರಿಫಿಕೇಶನ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳೆಲ್ಲ, ಎಲ್ಲ ಕೂಡ ರೈಟ್ ಆಗಿ ವಿದ್ಯಾರ್ಥಿಗಳಿಗೆ ಅಮೌಂಟ್ ಒಂದು ಮಾತ್ರ ಪೆಂಡಿಂಗ್ ಇತ್ತು, ಅಂತ ವಿದ್ಯಾರ್ಥಿಗಳಿಗೆ ಅಮೌಂಟ್ ಅನ್ನು ಕೂಡ ಕ್ರೆಡಿಟ್ ಮಾಡಲಾಗ್ತದೆ, ಮಾಡಿದ್ದೀವಿ ಅಂತ ಹೇಳಿ ಡಿಪಾರ್ಟ್ಮೆಂಟಿಂದ ಮಾಹಿತಿ ಬರ್ತಾ ಇದೆ. ಅಂಥ ವಿದ್ಯಾರ್ಥಿಗಳು ಬೇಗ ಕ್ಲಾಸ್ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಅಮೌಂಟ್ ಬಂದಿದೆ ಅಲ್ವಾ ಅಂತ. ಒಂದ್ಸಲ ನೀವು DBT ಆ್ಯಪ್ನಲ್ಲಿ ನೋಡಿ ನಿಮ್ಮದು ಯಾವ ಅಕೌಂಟ್ ಲಿಂಕ್ ಆಗಿದೆ ಅಂತ, ನಿಮ್ಮದು ಯಾವ ಅಕೌಂಟ್ ಲಿಂಕ್ ಆಗಿದೆ. ಅದೇ ರೀತಿ NCPI ಸ್ಟೂಡೆಂಟ್ ಸ್ಟೇಟಸ್ ಆ್ಯಕ್ಟಿವ್ ಆಗಿದೆ ಅಂತ ಚೆಕ್ಔಟ್ ಮಾಡ್ಕೊಳ್ಳಿ. ಎರಡು ಕೂಡ ಆಗಿ ನಿಮ್ಮದು ಪೆಂಡಿಂಗ್ ಆಗಿದ್ದರೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ಒಂದ್ಸಲ ಬ್ಯಾಂಕ್ ಖಾತೆ ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದರೂ ಕೂಡ ಆಗಿಲ್ಲ ಅಂದರೆ ದಯವಿಟ್ಟು ಡಿಪಾರ್ಟ್ಮೆಂಟ್ ಆದಷ್ಟು ಬೇಗ ಅಪ್ರೋಚ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಮಾಹಿತಿ ಪ್ರಕಾರ ಅಮೌಂಟ್ ಕ್ರೆಡಿಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಅಂತ ಹೇಳಿ ಬರ್ತಾ ಇದೆ ಮಾಹಿತಿ ಇಲ್ಲಿ. ಬಟ್ ಇನ್ನೂ ಯಾವ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ತಾಲೂಕು ಆಫೀಸ್ ವೆರಿಫಿಕೇಶನ್ ಆಗಿಲ್ಲ, ಇನ್ನೂ ಕೂಡ ಪೆಂಡಿಂಗ್ ಇದೆ, ಯಾವುದೇ ರೀತಿ ಆಧಾರ್ ಸೀಡಿಂಗ್ ಇಶ್ಯೂ ಆಗಿರ್ಬೋದು, ನಾನಾ ಇಶ್ಯೂ ಇರೋ ವಿದ್ಯಾರ್ಥಿಗಳಿಗೆ ಅಮೌಂಟ್ ಬಂದಿಲ್ಲ, ಅದು ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ನಿಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇನ್ನೂ ಕೂಡ ಡಿಪಾರ್ಟ್ಮೆಂಟ್ ಅವರು ಅದನ್ನು ಅಪ್ರೂವ್ ಮಾಡಬೇಕು, ಮೀನ್ಸ್ ಹಣಕಾಸು ಇಲಾಖೆ ಇರ್ತದೆ ಆಗಿರ್ತದೆ, ಅವರು ಅಮೌಂಟ್ ರಿಲೀಸ್ ಮಾಡಿ ಅದನ್ನು ಅಪ್ಡೇಟ್ ಮಾಡಿ ಅಪ್ರೂವ್ ಮಾಡಬೇಕು. ಯಾಕಂದರೆ ಹಣಕಾಸಿನ ಸ್ಥಿತಿ ವೆರಿ ಇಂಪಾರ್ಟೆಂಟ್. ಈಗ ನಮಗೆ ಗೊತ್ತಿರೋವಾಗೆ ಈ ಗ್ಯಾರಂಟಿ ಗೊಂದಲ ನಡೆದ್ವಿ, ಹಣಕಾಸಿನ ಸಮಸ್ಯೆ ಎದುರಾಗಿದೆ. ಆ ನಿಟ್ಟಿನಲ್ಲಿ ಉಳಿದ ವಿದ್ಯಾರ್ಥಿಗಳಿಗೆ ಅಮೌಂಟ್ ರಿಲೀಸ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ, ಸದ್ಯದ ಮಟ್ಟಿಗೆ ಇರೋ ವಿದ್ಯಾರ್ಥಿಗಳಿಗೆ ಅಮೌಂಟ್ ರಿಲೀಸ್ ಮಾಡಿದ್ದಾರೆ ಅಂತ ಬರ್ತಾ ಇದೆ. ಒಂದ್ಸಲ ಕ್ಲಾರಿಫೈ ನಾವು ಮಾಡ್ಕೊಳ್ಳಿ. ನಂತರ 2023-24 ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ ಅದನ್ನು ಇನ್ನು ಶೀಘ್ರವೇ ಅನೌನ್ಸ್ಮೆಂಟ್ ಮಾಡ್ತಾರೆ. ಬಟ್ ಎಷ್ಟೊತ್ತಿಗೆ ಅನೌನ್ಸ್ಮೆಂಟ್ ಮಾಡಬೇಕಿತ್ತು ಲೇಟ್ ಕೂಡ ಆಗ್ತಾ ಇದೆ. ಗೊತ್ತಿರೋ ಹಾಗೆ ಗ್ಯಾರಂಟಿ ಸಮಸ್ಯೆಯಿಂದ ಈ ರೀತಿ ಆಗಿರ್ಬೋದೇನೋ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ವೆಯ್ಟ್ ಮಾಡಿ ಒಂದ್ಸಲ ಕ್ಲಾರಿಫೈನ ಮಾಡ್ಕೊಳ್ಳಿ, ಆದಷ್ಟು ಹತ್ರದ ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡ್ಕೊಳ್ಳಿ. ಲೇಟ್ ಆಗ್ತಾ ಬಂತು, ಈಗ ಆಲ್ರೆಡಿ ಅಮೌಂಟ್ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕೆಲ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಆಗ್ತಾ ಇದೆ ಅಂತ ಕೂಡ ಮಾಹಿತಿ ಬಂದಿದೆ. ಒಂದ್ಸಲ ನೀವು ಚೆಕ್ಔಟ್ ಮಾಡಿಕೊಂಡು ಇನ್ನೇ ಅಪ್ಡೇಟ್ ನಿಮಗೆ ತಿಳಿಸಿ. ನಂತರ ಲೇಬರ್ ಅಪ್ಡೇಟ್ ಕೇಳ್ತಾ ಇದ್ರೆ ಲೇಬರ್ ಡಿಪಾರ್ಟ್ಮೆಂಟ್ದು, ಲೇಬರ್ ಡಿಪಾರ್ಟ್ಮೆಂಟ್ದು ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ, ಡಿಪಾರ್ಟ್ಮೆಂಟ್ನ ಕಂಡಕ್ಟ್ ಮಾಡಿದ್ರೆ ವೆರಿಫೈ ಮಾಡ್ತಾ ಇದ್ದಾರೆ ಅಂತ ಬಂತಾ ಇದೆ. ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ಇದು ಇವತ್ತಿನ ಅಪ್ಡೇಟ್ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.